ನಮಸ್ಕಾರ, ನಾನು ನಿಮ್ಮ ಡಿ ಎಂ ಗೌಡ. ರಾಜ್ಯ ಸರ್ಕಾರ ನನ್ನ ತೆರಿಗೆ ನನ್ನ ಹಕ್ಕು ಎನ್ನುವ ವಿಶೇಷ ಅಭಿಯಾನದ ಮೂಲಕ ದೆಹಲಿಯ ಜಂತರ್ ಮಂತರ್ನಲ್ಲಿ ದಿಲ್ಲಿ ಚಲೋಗೆ ಕರೆ ನೀಡಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದು ಹೋದವು. ಅದರಲ್ಲೂ ಸಾಮಾಜಿಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ದೇವಸ್ಥಾನದ ಹಣ ಹಿಂದೂ ದೇವರಿಗೆ ಬಳಕೆಯಾಗಲಿ, ಮಸೀದಿಗಳಿಗೆ ಚರ್ಚ್ಗಳಿಗೆ ಬಳಕೆಯಾಗುವುದು ನಿಲ್ಲಲಿ ಎನ್ನುವ ಅಭಿಯಾನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇದೆ, ಈಗಲೂ ಕೂಡ ನಡೀತಾನೆ ಇದೆ. ಕಳೆದ ಶುಕ್ರವಾರ ಬಜೆಟ್ ಪೂರ್ಣಗೊಂಡ ನಂತರ ಸದನದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಿದ ನಂತರ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಬಳಕೆಯಾಗಲಿ, ಅನ್ಯ ಧರ್ಮೀಯರಿಗೆ ಬಳಕೆಯಾಗುವುದು ನಿಲ್ಲಲಿ ಎನ್ನುವ ಒಂದು ಪೋಸ್ಟ್ ಅನ್ನ ಫೇಸ್ಬುಕ್ ಅಲ್ಲಿ ಮತ್ತು ಟ್ವಿಟರ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಈ ಮೂಲಕ ರಾಜ್ಯದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ, ಧರ್ಮ ಆಧಾರಿತವಾಗಿಯೇ ತೆರಿಗೆ ಹಂಚಿಕೆಯಾಗಲಿ ಎನ್ನುವ ಪರೋಕ್ಷ ಸಂದೇಶವನ್ನು ಹರೀಶ್ ಪೂಂಜಾ ಅವರು ನೀಡಿದ್ರು. ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನಡೆಯುತ್ತಿರ್ತಕ್ಕಂತಹ ಹಿಂದೂ ದೇವಸ್ಥಾನದ ಹಣ ಹಿಂದೂ ದೇವಸ್ಥಾನಗಳಿಗೆ ಖರ್ಚಾಗಲಿ, ಜೊತೆಗೆ ಅದು ಮಸೀದಿಗಳಿಗೆ ಚರ್ಚ್ಗಳಿಗೆ ಬಳಕೆ ಆಗ್ತಾ ಇದೆ, ಇದು ಹಿಂದೂ ವಿರೋಧಿ ಸರ್ಕಾರ, ಸಿದ್ದರಾಮುಲ್ಲಾ ಖಾನ್ ಎನ್ನುವ ರೀತಿಯೂ ಕೂಡ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಅಸಲಿ ವಿಚಾರಣೆ ಬೇರೆ ಇದೆ. 1997 ಹಿಂದೂ ಧರ್ಮದಾಯ ದತ್ತಿ ಕಾಯ್ದೆಯ ಅನ್ವಯ ಮುಜರಾಯಿ ಇಲಾಖೆಗಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ ದೇವಸ್ಥಾನಗಳಲ್ಲಿ ಸಂಗ್ರಹಗೊಂಡ ಹಣ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಜಮೆಯಾಗುವುದಿಲ್ಲ. ಆ ಹಣ ಅದೇ ದೇವಸ್ಥಾನದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರದ ಖರ್ಚು ವೆಚ್ಚಗಳಿಗೆ ಮತ್ತು ಪುರೋಹಿತರಿಗೆ, ಅರ್ಚಕರಿಗೆ, ಅಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳಿಗೆ, ಆಡಳಿತ ನಿರ್ವಹಣೆಗೆ ಆ ಹಣ ಬಳಕೆ ಮಾಡಬೇಕೆಂದು 1997 ಹಿಂದೂ ಧರ್ಮದಾಯ ದತ್ತಿ ಕಾಯ್ದೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೂ ಕೂಡ ಸರ್ಕಾರವನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸಲು ಈ ರೀತಿಯ ಅಪಪ್ರಚಾರ ಸಾಮಾಜಿಕ ಮಾಧ್ಯಮದಲ್ಲಿ ನಡೀತಾ ಇದೆ. ಈ ಬಗ್ಗೆ ಸ್ವತಃ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ವಿಧಾನ ಪರಿಷತ್ತಿನಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಅಷ್ಟಕ್ಕೂ ವಿಧಾನ ಪರಿಷತ್ತಿನಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾದ್ರೂ ಏನು, 1997 ಹಿಂದೂ ಧರ್ಮದಾಯ ದತ್ತಿ ಇಲಾಯ್ ಕಾನೂನಿನ ಅನ್ವಯ ಯಾವುದೇ ಕಾರಣಕ್ಕೂ ಯಾವ ದೇವಸ್ಥಾನದಲ್ಲಿ ಹಣ ಸಂಗ್ರಹಗೊಂಡರೂ ಕೂಡ ಅದು ಮುಜರಾಯಿ ಇಲಾಖೆಗಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಬರುವುದಿಲ್ಲ, ಅದು ಆಯಾ ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ದೈನಂದಿನ ವ್ಯವಹಾರಗಳಿಗೆ ಬಳಕೆಯಾಗುತ್ತೆ ಅನ್ನುವ ಮಾತನ್ನು ವಿಧಾನ ಪರಿಷತ್ನಲ್ಲಿ ಮುಜರಾಯಿ ಸಚಿವರು ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 35,000 ಅಧಿಕ ದೇವಾಲಯಗಳು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತವೆ. ಇದರಲ್ಲಿ ಎ ದರ್ಜೆಯ 205 ದೇವಸ್ಥಾನಗಳು ಎ ಶ್ರೇಣಿಯ ದೇವಾಲಯಗಳಾಗಿವೆ. ಇಲ್ಲಿ 500,000 ಅಧಿಕ ಹಣ ಸಂಗ್ರಹವಾಗುತ್ತದೆ. ಬಿ ದರ್ಜೆಯ 193 ದೇವಸ್ಥಾನಗಳು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿ 500,000 ಕಡಿಮೆ ಆದಾಯವು ಆ ದೇವಸ್ಥಾನದಲ್ಲಿ ಸಂಗ್ರಹವಾಗುತ್ತೆ. ಸಿ ದರ್ಜೆಯ ಸುಮಾರು 34,165 ದೇವಸ್ಥಾನಗಳು 500,000 ಕಡಿಮೆ ಆದಾಯವನ್ನು ಆ ದೇವಸ್ಥಾನಗಳು ಸಂಗ್ರಹಿಸುತ್ತವೆ ಅನ್ನುವ ವಿಚಾರವನ್ನು ಕೂಡ ಮುಜರಾಯಿ ಸಚಿವರು ವಿಧಾನ ಪರಿಷತ್ತಿಗೆ ತಿಳಿಸಿದ್ದಾರೆ. ಎ ದರ್ಜೆಯ ದೇವಸ್ಥಾನಗಳನ್ನು ವ್ಯವಸ್ಥಾಪನಾ ಸಮಿತಿ, ರಾಜ್ಯ ಪರಿಷತ್ ಸಮಿತಿಯ ನೇರ ಉಸ್ತುವಾರಿಯಲ್ಲಿರುತ್ತೆ. ಬಿ ದರ್ಜೆಯ ದೇವಸ್ಥಾನಗಳನ್ನು ಆಯಾ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ದೈನಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಸಿ ದರ್ಜೆಯ ದೇವಸ್ಥಾನಗಳಲ್ಲಿ ಅಲ್ಲಿನ ಸ್ಥಳೀಯ ಅರ್ಚಕರು ಮತ್ತು ಕೆಲವು ಟ್ರಸ್ಟಿಗಳ ಮೂಲಕ ಸಿ ದರ್ಜೆಯ ದೇವಸ್ಥಾನಗಳ ದೈನಂದಿನ ಕಾರ್ಯನಿರ್ವಹಣೆ ನಡೆಯುತ್ತೆ. ಇಲ್ಲಿ ಅಕೌಂಟೆಂಟ್ ಇರುತ್ತೆ, ಎಲ್ಲದಕ್ಕೂ ಲೆಕ್ಕ ಪುಸ್ತಕ ಪ್ರತಿಯೊಂದಕ್ಕೂ ಕೂಡ ಕಾನೂನು ಬದ್ಧವಾಗಿ ನಡೆಯುತ್ತೆ ಅನ್ನುವ ವಿಚಾರವನ್ನು ಕೂಡ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ವಿಧಾನ ಪರಿಷತ್ತಿಗೆ ತಿಳಿಸಿದ್ದಾರೆ. ಹಾಗಾದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ನಡೆಯುತ್ತಿರುವ ಚರ್ಚೆ, ಹಿಂದೂ ದೇವಸ್ಥಾನಗಳ ಹಣ ಹಿಂದೂ ದೇವಸ್ಥಾನಗಳಿಗೆ ಬಳಕೆಯಾಗಲಿ, ಚರ್ಚ್ ಮಸೀದಿಗಳಿಗೆ ಬೇಡ ಎಂದು ಕೆಲವರು ಪೋಸ್ಟ್ ಮಾಡೋದು ಅಥವಾ ಕಮೆಂಟ್ ಮಾಡೋದು, ಇದೆಲ್ಲ ಕೂಡ ಸಮಾಜದಲ್ಲಿರ್ತಕ್ಕಂಥ ಸ್ವಾಸ್ಥ್ಯ ಕದಡುವ ಶಕ್ತಿಗಳ ಹುನ್ನಾರನ, ಜಾತಿ ಜಾತಿಗಳ ಮಧ್ಯೆ, ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಸೃಷ್ಟಿ ಮಾಡುವ ಹುನ್ನಾರವ? ಅಷ್ಟಕ್ಕೂ ಆ ರೀತಿ ಕಾಯ್ದೆಯನ್ನು ಮೀರಿ ಕೂಡ ಬೇರೆ ದೇವಸ್ಥಾನಗಳಿಗೆ ಅಥವಾ ಮಂದಿರ ಚರ್ಚ್ಗಳಿಗೆ ದೇವಸ್ಥಾನದ ಹಣ ಖರ್ಚಾಗುತ್ತಿದೆಯಾ? ಈ ಬಗ್ಗೆ ಪೂರ್ವಾಪರ ಯೋಚಿಸದೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಂದಂತಹ ಸಂದೇಶಗಳಿಗೆ ಮಾರು ಹೋಗಿ ಭಾವನಾತ್ಮಕವಾಗಿ ನಮ್ಮ ನೈಜ ಸಂಸ್ಕೃತಿ, ಪರಂಪರೆ, ಇತಿಹಾಸವನ್ನು ನಾವು ಮರೆಯುತ್ತಾ ಅನ್ಯ ಧರ್ಮದ ಮೇಲೆ ಪ್ರೀತಿ, ಸಹೋದರತೆ,
ಈ ರೀತಿ ಸಾಮರಸ್ಯದ ಬದುಕನ್ನು ನಾವು ಯಾಕೆ ನಮ್ಮಿಂದ ನಾವೇ ಕೊಳ್ಳಿಡ್ತಾ ಇದ್ದೇವೆ? ಸಮಾಜದ ಕನಸನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬರ ಸಹಕಾರ, ಅನ್ಯೋನ್ಯತಾ ಭಾವ, ಪ್ರತಿಯೊಬ್ಬರು ಕೂಡ ಪರಸ್ಪರವಾಗಿ ನೀಡಿದಾಗ ಮಾತ್ರ ರಾಜ್ಯ ಮತ್ತು ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನುವ ಸಣ್ಣತನವು ಕೂಡ ನಮ್ಮಲ್ಲಿ ಬರದೇ ಇರುವುದು ಈ ದೇಶದ ದೌರ್ಭಾಗ್ಯವೇ ಸರಿ. ಒಂದು ಕಡೆ ನಾವು ದೇಶ ಯಾವ ಕಡೆ ಸಾಗ್ತಾ ಇದೆ, ಧರ್ಮ ಯಾವ ಕಡೆ ಸಾಗ್ತಾ ಇದೆ, ಇದೆಲ್ಲವುದರ ನಡುವೆ ಸತ್ಯ ಮತ್ತು ಸುಳ್ಳಿನ ನಡುವೆ ಇರತಕ್ಕಂತ ಅಂತರವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಿದೆ. ಒಟ್ಟು 205 ಎ ದರ್ಜೆ ದೇವಸ್ಥಾನಗಳಿದೆ. ಎ ದರ್ಜೆ ಅಂದ್ರೆ ಎ ಗ್ರೇಡ್ ಮುಜರಾಯಿದು ಎ ದರ್ಜೆ. 25 ಲಕ್ಷ ಆದಾಯ, 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥದ್ದು. 193 ಬಿ ದರ್ಜೆ ದೇವಸ್ಥಾನಗಳು ಅಂದರೆ 5 ಲಕ್ಷದಿಂದ 25 ಲಕ್ಷ ಆದಾಯ ಇರ್ತಕ್ಕಂಥದ್ದು. 34,165 ಸಿ ದರ್ಜೆ ದೇವಸ್ಥಾನಗಳು, ಇದು 5 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರ್ತಕ್ಕಂಥದ್ದು. ಆಮೇಲೆ ಮಾನ್ಯ ಸದಸ್ಯರು ದೇವಸ್ಥಾನಗಳಿಂದ ಸರ್ಕಾರಕ್ಕೆ 106 ಕೋಟಿ ಆದಾಯ ಬರುತ್ತಿದೆ ಅಂತ ಹೇಳಿದ್ದಾರೆ. ದೇವಸ್ಥಾನದ ಹಣ 1997 ಒಂದು ಅಮೆಂಡ್ಮೆಂಟ್ ಆಯಿತು ಸಭಾಧ್ಯಕ್ಷರೇ, ಆಮೇಲೆ ಒಂದು ಸಣ್ಣ ಪುಟ್ಟ ಅಮೆಂಡ್ಮೆಂಟ್ಸ್ ಆಗಿ 2011 ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮುಜರಾಯಿ ಈ ಧಾರ್ಮಿಕ ಇದು ಒಂದು ಕಾಯ್ದೆ ಜಾರಿಗೆ ಬಂತು. ಆಗಲಿಂದಲೂ ಕೂಡ ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಖಜಾನೆಗೂ ಬರಲ್ಲ, ಇವನ್ ನಮ್ಮ ಡಿಪಾರ್ಟ್ಮೆಂಟ್ಗೂ ಬರಲ್ಲ, ಮುಜರಾಯಿ ಇಲಾಖೆಗೂ ಕೂಡ ಬರಲ್ಲ. ಆಯಾ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಕೌಂಟ್ ಇರುತ್ತೆ, ಅವರೇ ವ್ಯವಸ್ಥಾಪನಾ ಸಮಿತಿ ಇರುತ್ತೆ ಎಲ್ಲ ಎ ದರ್ಜೆ ಬಿ ದರ್ಜೆ ದೇವಸ್ಥಾನಗಳಲ್ಲಿ. ಎ ದರ್ಜೆ ದೇವಸ್ಥಾನಗಳಿಗೆ ವ್ಯವಸ್ಥಾಪನಾ ಸಮಿತಿಗೆ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ ನಾಮಿನೇಟ್ ಮಾಡ್ತಾರೆ. ಬಿ ದರ್ಜೆ ದೇವಸ್ಥಾನಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಪವರ್ಸ್ ಕೊಟ್ಟಿರ್ತೀವಿ, ಅವರು ನಾಮಿನೇಟ್ ಮಾಡ್ತಾರೆ. ಸಿ ದರ್ಜೆ ದೇವಸ್ಥಾನಗಳಲ್ಲಿ ಆ ರೀತಿ ಏನು ಇರೋದಿಲ್ಲ, ಅವೆಲ್ಲ ಅರ್ಚಕರು ಇರ್ತಾರೆ, ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ.